ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ MD RK YouTube ಚಾನಲ್. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಗೃಹ ಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಯಾವೆಲ್ಲ ಒಂದು ಷರತ್ತುಗಳು ಈ ಒಂದು ಯೋಜನೆಗೆ ಅನ್ವಯಿಸುತ್ತದೆ ಮತ್ತು ಏನು ಸೇವಾ ಸಿಂಧು ಪೋರ್ಟಲ್ ಮೂಲಕ ಇನ್ನು ಕೆಲವು ದಿನಗಳಲ್ಲಿ ಈ ಒಂದು ಲಾಗಿನ್ ಕೂಡ ಓಪನ್ ಆಗ್ತಕ್ಕಂಥದ್ದು. ಏನು ಒಂದು ಸೇವಾ ಸಿಂಧು ಪೋರ್ಟಲ್ ಮೂಲಕ ಒಂದು ನೀವು ಟಿಕ್ ಮಾಡಿದ ಕೂಡಲೇ ನಿಮಗೆ ಈ ರೀತಿ ಷರತ್ತುಗಳು ಓಪನ್ ಆಗ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು, ಒಂದು ಮಹಿಳೆಯರ ಆರ್ಥಿಕ ಸಬಲೀಕರಣ ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಏನು ದುಡಿಯುವ ಕುಟುಂಬದ ಯಜಮಾನಿ ಏನಿರ್ತಾರೆ ಮುಖ್ಯವಾಗಿದ್ದು, ಆ ಯಜಮಾನಿ ಆರ್ಥಿಕ ಒಂದು ಸಬಲೀಕರಣಗೊಳಿಸಲು ಒಂದು ಉತ್ತಮ ಗುಣಮಟ್ಟವನ್ನು ಅದರಿಂದ ಒಂದು ಯಜಮಾನಿ ಪ್ರತಿ ಮಹಿಳೆಗೆ 2,000 ರೂಪಾಯಿಗಳನ್ನು ನೀಡುವ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ತಕ್ಕಂಥದ್ದು. ಏನು ಒಂದು ಕುಟುಂಬದಲ್ಲಿ ಯಜಮಾನಿ ಏನಿರ್ತಾಳೆ ಮಹಿಳೆ, ಆ ಒಂದು ಮಹಿಳೆಗೆ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು 2022-23 ಸಾಲಿನಲ್ಲಿ ಒಂದು ಅನುಷ್ಠಾನಗೊಳಿಸಲಾಗಿರ್ತಕ್ಕಂಥದ್ದು. ಈ ಒಂದು ಯೋಜನೆಗೆ ಒಂದು ಮಾರ್ಗಸೂಚಿಗಳನ್ನು ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಯಾವೆಲ್ಲ ಒಂದು ಮಾರ್ಗಸೂಚಿಗಳನ್ನು ಅದನ್ನು ನಾನು ತಿಳಿಸ್ಕೊಡ್ತೀನಿ. ನೀವು ಯಾರಾದರೂ ಯೂಟ್ಯೂಬ್ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡ್ಬೋದು, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವಿತರಿಸುವ ಅಂತ್ಯೋದಯ, BPL ಮತ್ತು APL ಪಡಿತರ ಚೀಟಿ ಏನು ಹೊಂದಿರತಕ್ಕಂಥ ಕುಟುಂಬದ ಏನು ಯಜಮಾನಿ ಇರ್ತಾರೆ ಮಹಿಳೆಯರು, ಆ ಒಂದು ಮಹಿಳೆಗೆ ಈ ಒಂದು ಯೋಜನೆಗೆ ಅರ್ಹರಾಗಿರ್ತಕ್ಕಂಥದ್ದು. ಎರಡನೇದು, ಒಂದೇ ಕುಟುಂಬದಲ್ಲಿ 1ಕ್ಕಿಂತ ಹೆಚ್ಚು ಒಂದು ಮಹಿಳೆಯರಿದ್ದರೆ ಈ ಒಂದು ಯೋಜನೆ ಅನ್ವಯಿಸೋದಿಲ್ಲ, ಒಬ್ಬರಿಗೆ ಮಾತ್ರ ಈ ಒಂದು ಯೋಜನೆ ಅನ್ವಯಿಸ್ತಕ್ಕಂಥದ್ದು. ಮೂರನೇ ನೋಡ್ಬೋದು, ಈ ಯೋಜನೆಯ ಫಲಾನುಭವಿಗಳು 2023 ಜೂನ್ 15 ಜುಲೈ 15 ಅರ್ಜಿಯನ್ನು ಸಲ್ಲಿಸಬೇಕು. ನಂತರ ಜುಲೈ 15 ನಂತರ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಒಂದು ಫಲಾನುಭವಿಗಳಿಗೆ ಅವರ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ತಕ್ಕಂಥದ್ದು. ಈ ಒಂದು ಯೋಜನೆಯನ್ನು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಮತ್ತು ಭೌತಿಕವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿರ್ತಕ್ಕಂಥದ್ದು. ಅಂದರೆ ನೀವು ಮ್ಯಾನ್ಯುವಲ್ ಆಗಿ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಎಲ್ಲ ಒಂದು ಏನು ಸೇವಾ ಸಿಂಧು ಪೋರ್ಟಲ್ಗಳ ಮೂಲಕ ಇದನ್ನು ವರ್ಕ್ ಆಗ್ತಾಯಿಲ್ಲ, ಇನ್ನು 1-2 ದಿನಗಳಲ್ಲಿ ವರ್ಕ್ ಆಗ್ಬೋದು. ಯಾಕಪ್ಪ ಅಂದರೆ ಈ ಒಂದು ಗೈಡ್ಲೈನ್ಸ್ ಬಿಟ್ಟಿರೋ ಪ್ರಕಾರ ಏನು ಅರ್ಜಿದಾರರ ಒಂದು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸ್ಬೋದು. ಮತ್ತು ಅರ್ಜಿದಾರರ ಸಲ್ಲಿಸಿರುವ ಏನು ಪೂರ್ಣ ಪ್ರಮಾಣದ ಅರ್ಜಿಯಲ್ಲಿ ಏನೋ ಒಂದು ಸ್ವಯಂ ಘೋಷಣೆಯನ್ನು ನೀಡಬೇಕಾಗುತ್ತೆ. ಆ ಒಂದು ಸ್ವಯಂ ಘೋಷಣೆ ಏನು ನೀಡಿರ್ತಾರೆ ಅರ್ಜಿದಾರರ ಅವರ ಅಂಶಗಳ ಬಗ್ಗೆ ತದನಂತರ ಒಂದು ವೆರಿಫಿಕೇಷನ್ ಮಾಡ್ತಕ್ಕಂಥದ್ದು. ವೆರಿಫಿಕೇಷನ್ ಮಾಡಿ ಅಪ್ಪಿತಪ್ಪಿ ಇವ್ರು ಏನಾದರೂ ಸುಳ್ಳು ಮಾಹಿತಿ ನೀಡಿ ಏನಾದರೂ ಪಡೆದಿದ್ದರೆ ಅಂಥವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಕೂಡ ತಿಳಿಸಿರ್ತಕ್ಕಂಥದ್ದು. ಅಂದರೆ ಈಗ ಒಂದೇ ಮನೆಯಲ್ಲಿ ಇಬ್ಬರು ಮಹಿಳೆಯರು ಈ ರೀತಿ ಏನಾದರೂ ಪಡೆದಿದ್ದರೆ ಇಲ್ಲ ಏನೋ ಸುಳ್ಳು ಮಾಹಿತಿ ನೀಡಿದರೆ ಮಾತ್ರ ಈ ಒಂದು ವೆರಿಫಿಕೇಷನ್ ತದನಂತರ ಅದು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿರತಕ್ಕದ್ದು. ನಂತರ ಈ ಒಂದು ಸೌಲಭ್ಯ ಪಡೆಯಲು ಫಲಾನುಭವಿಗಳು ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ್ ಏನಿರುತ್ತೆ ಅಂದರೆ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಕಡ್ಡಾಯವಾಗಿರ್ತಕ್ಕಂಥದ್ದು, ಅದು ಲಿಂಕ್ ಆಗಿರಬೇಕು. ಹಂಗಾದ್ರೆ ಮಾತ್ರ ಈ 2,000 ರೂಪಾಯಿ ಪ್ರತಿ ತಿಂಗಳು ನೀಡ್ತಕ್ಕಂಥದ್ದು. ಈ ಒಂದು ಯೋಜನೆಯ ಮಾನದಂಡಗಳು ಏನಿದೆ, ಈ ಒಂದು ಯೋಜನೆಗೆ ಯಾರು ಅರ್ಹರಲ್ಲ ಎಂಬುದು ಕೂಡ ತಿಳಿಸಿರ್ತಕ್ಕಂಥದ್ದು. ಏನು ಕುಟುಂಬದ ಯಜಮಾನಿ ಅಥವಾ ಯಜಮಾನ ಪತಿ ಏನಿರ್ತಾರೆ ಅವರು ಆದಾಯ ತೆರಿಗೆ ಪಾವತಿಸ್ತಕ್ಕಂಥವರಿದ್ದರೆ ಅವರು ಈ ಒಂದು ಯೋಜನೆಗೆ ಅನರ್ಹರು ಅಂತ ತಿಳಿಸಿರ್ತಕ್ಕಂಥದ್ದು. ಮತ್ತು ಕುಟುಂಬದ ಯಜಮಾನಿ ಮತ್ತು ಯಜಮಾನ ಪತಿ ಏನಿರ್ತಾರೆ GST ರಿಟರ್ನ್ ಒಂದು ಸಲ್ಲಿಸಿದಲ್ಲಿ ಅಂಥವ್ರಿಗೆ ಕೂಡ ಈ ಒಂದು ಯೋಜನೆ ಅನರ್ಹ ಇರ್ತಕ್ಕಂಥದ್ದು. ಈಗ ಒಂದು ಕುಟುಂಬದಲ್ಲಿ 60,000 ರೂಪಾಯಿ ಸ್ಯಾಲ್ರಿ ಬರ್ತಾಯಿದ್ರೆ ಅವರು ಈ ಒಂದು ಯೋಜನೆಗೆ ಅನರ್ಹರಿರ್ತಕ್ಕಂಥದ್ದು. ಈಗ ನೀವು GST ಕಟ್ತಾ ಇರ್ತೀರಿ, ಅಂದರೆ GST ರಿಟರ್ನ್ ಓಡರ್ ಇರ್ತೀರಿ, ಮತ್ತು ಆದಾಯ ತೆರಿಗೆ ಪ್ರತಿ ವರ್ಷ ನೀವು ಆದಾಯ ತೆರಿಗೆಯನ್ನು ಕೂಡ ಕಟ್ತಾ ಇರ್ತೀರಲ್ಲ, ಅಂಥವರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಬರುವುದಿಲ್ಲ ಅಂತ ತಿಳಿಸಿರ್ತಕ್ಕಂಥದ್ದು. ಈ ಒಂದು ಯೋಜನೆಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡ್, ವೋಟರ್ ID ಬೇಕಾಗ್ತಕ್ಕಂತದ್ದು ಮ್ಯಾನ್ಯುವಲ್ ಆಗಿ ಕೊಡ್ತಾ ಇದ್ರೆ ಒಂದು ಅಪ್ಲಿಕೇಶನ್ ಅಪ್ಲಿಕೇಶನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಈ ಒಂದು ಎಂಡ್ ಐಕಾನ್ ಅಲ್ಲಿ ಹಾಕಿರ್ತೀನಿ ಬೇಕಾದ್ರೆ ಅದನ್ನು ಕೂಡ ನೀವು ಚೆಕ್ ಮಾಡಿ ಕೇಳ್ರಿ ಈ ಒಂದು ಸೇವಾ ಸಿಂಧು ಪೋರ್ಟಲ್ ಮೂಲಕ ಈ ರೀತಿ ಮಾರ್ಗಸೂಚಿಯನ್ನು ವರ್ಡಿಸಿರತಕ್ಕಂತದ್ದು ನೀವು ಬೇಕಾದ್ರೆ ಸೇವಾ ಸಿಂಧು ಲಾಗಿನ್ ಆಗಿ ಈ ಒಂದು ಷರತ್ತುಗಳನ್ನು ನೀವು ಬೇಕಾದ್ರೆ ಅಲ್ಲಿ ಸಾಮಾನ್ಯ ಮಾಹಿತಿ ಅಂತ ಕೊಟ್ಟಿರತಕ್ಕಂತದ್ದು ನೀವು ಬೇಕಾದ್ರೆ ಚೆಕ್ ಮಾಡಬಹುದು ಏನು ಈ ಒಂದು ಗೃಹ ಲಕ್ಷ್ಮಿ ಯೋಜನೆಗೆ ಆಲ್ರೆಡಿ ಎಲ್ಲ ಒಂದು ಮಹಿಳೆಯರು ಕೂಡ ಒಂದು ಕಾತುರದಿಂದ ಕಾಯ್ತಕ್ಕಂಥದ್ದು ಕೆಲವೇ ದಿನಗಳಲ್ಲಿ ಈ ಒಂದು ಸೇವಾ ಸಿಂಧು ಲಾಗಿನ್ ಮೂಲಕ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಒಂದು ಏನಾದರೂ ಈ ವಿಡಿಯೋದಲ್ಲಿ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್